ನೋಡಿ ಇಲ್ಲಿ ನೋಡ್ತಾ ಇರೋದು ಇದು ಕೋಳಿ ಮರಿಗಳಿಗೆ ಒಂದು ದಿವಸ ಕೋಳಿ ಮರಿಗೆ ನಾವು ಕಾವು ಕೊಡೋದು ಕಾವು ಕೊಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಬ್ರೂಡಿಂಗ್ ಅಂತ ಹೇಳ್ತೀವಿ ಇದು ಬ್ರೂಡಿಂಗ್ ಬೈ ಆರ್ಡಿನರಿ ಬಲ್ಬ್ ಒಂದು ಕೋಳಿ ಮರಿಗೆ ಒಂದು ವಾಟ್ಸ್ ಬಿಸಿ ಕೊಡಬೇಕು ಸುಮಾರು ಎಷ್ಟು ದಿವಸ ಕೊಡಬೇಕಂದ್ರೆ ಇಟ್ ಡಿಪೆಂಡ್ಸ್ ಅಗೇನ್ ಆನ್ ಔಟ್ಸೈಡ್ ಟೆಂಪರೇಚರ್ ಈಗ ಆಚೆ ಕಡೆ ಭಾಳ ಚಳಿ ಇದ್ದರೆ ಮೂರಿಂದ ನಾಲ್ಕು ವಾರ ಕೊಡಬೇಕು ಹೈದ್ರಾಬಾದ್ ಗುಲ್ಬರ್ಗ ಬಿಜಾಪುರ್ ಅಲ್ಲಿ ಸಮ್ಮರ್ ತಿಂಗಳಲ್ಲಿ ಬಿಸಿಲು ಕಾಲದಲ್ಲಿ 10 ದಿವಸದಿಂದ 15 ದಿವಸ ಕೊಟ್ಟರೆ ಸಾಕು ಇದೇ ಕಾವು ಕೊಡೋದು ಜೊತೆ ಸ್ಟಾರ್ಟಿಂಗಲ್ಲಿ ಮೊದಲನೇ 2 ದಿವಸ ಕೋಳಿಗಳಿಗೆ ಸಕ್ಕರೆ ನೀರು ಕೊಡಬೇಕು ಇನ್ನು ಟೆಕ್ನಿಕಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಅದು 1 ಸ್ಪೂನ್ ಗ್ಲೂಕೋಸು 1 ಸ್ಪೂನ್ ಎಲೆಕ್ಟ್ರಾಲ್ ಪೌಡ್ರು ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟು ಆಮೇಲೆ ಕೋಳಿ ಮರಿಗಳಿಗೆ ಪೌಡ್ರ್ ಆಗಿರೋದು ಆಹಾರ ತಿನ್ನಿಸ್ಬೇಕು ಅಷ್ಟೇ ಆಮೇಲೆ ಇಲ್ಲಿ ಬರುವಾಗ ಇದೆಲ್ಲ ದೊಡ್ಡ ಕೋಳಿಗಳು ಈ ದೊಡ್ಡ ಕೋಳಿಗಳಲ್ಲಿ ನಮ್ಮಲ್ಲಿ ಅಸೀಲ್ ಅಂತ ಇದೆ ಜಾತಿ ಅದೇ ಇದು ನೋಡ್ತಾ ಇರೋದು ಮತ್ತು ಎರಡನೇದು ಕಾವೇರಿ ತಳಿ ಅಂತ ಇದೆ ಅದೇ ಇದು ಅಸೀಲು ಇದು ಅಸೀಲ್ ಕ್ರಾಸ್ ಅಂತ ಹೇಳ್ತೀವಿ ಇದು ಸ್ಲೈಟ್ ಕ್ರಾಸ್ ಆಗಿರುತ್ತೆ ಇದು ಏನಂದರೆ ಇದು ನಿಮಗೆ ಡ್ಯುವಲ್ ಪರ್ಪಸ್ ಆಗುತ್ತೆ ಮೊಟ್ಟೆಗೂ ಮಾಂಸಕ್ಕೂ ಆಗುತ್ತೆ ಇದು ಆಮೇಲೆ ಜೊತೆ ಕಾವೇರಿ ಅಸೀಲಕ್ಕಿಂತ ಒಂದು 20 ಮೊಟ್ಟೆ ಒಂದು 160 ಮೊಟ್ಟೆ ಕೊಡುತ್ತೆ ಅಸೀಲ್ ಒಂದು 130 ಮೊಟ್ಟೆ ಕೊಡುತ್ತೆ ಮತ್ತು ಈ ಮೊಟ್ಟೆ ಕೊಡೋದು ಇದು ಇದೆಲ್ಲ 5 ವಾರ ಆದಮೇಲೇ 5 ತಿಂಗಳು ಆದಮೇಲೇ ಮೊಟ್ಟೆ ಕೊಡೋದು ಮತ್ತು ಈ ಕೋಳಿಗಳು ತೂಕ ಬರ್ಬೋದು ಅಂದರೆ ಸುಮಾರು 1.5 ಕೆಜಿ ಇದು ಒಂದು 20 ವಾರಕ್ಕೆ 1.5 ಕೆಜಿ ತೂಕ ಬರುತ್ತೆ 1.5 ಕೆಜಿ ಅಷ್ಟೇ ಇದು ಕಡಕ್ನಾಥ್ ಅಲ್ಲ ಇದು ಕಡಕ್ನಾಥ್ ಬೇಕಾದರೆ ನಿಮಗೆ ತಮಿಳ್ನಾಡಲ್ಲಿ ವೆಟರ್ನರಿ ಯೂನಿವರ್ಸಿಟಿ ಇದೆ ಮಾಧವರಮ್ಮಲ್ಲಿ ಅಲ್ಲಿ ಸಿಕ್ಕತ್ತೆ ಕಡಕ್ನಾಥ್ ಕೋಳಿ ಮರಿಗಳು ಇನ್ನೂ ಸ್ವಲ್ಪ ಕ್ವಾಂಟಿಟಿ ಬೇಕಾದರೆ ಹೊಸೂರಲ್ಲಿ ಪೋಲ್ಟ್ರಿ ಕಾಲೇಜ್ ಇದೆ ಹೊಸೂರು ಮತ್ತು ದೆಂಗಿನಿಕೋಟೆ ಹೋಗೋದು ದಾರಿಯಲ್ಲಿ ಮಧ್ಯದಲ್ಲಿ ಪೋಲ್ಟ್ರಿ ಕಾಲೇಜ್ ಇದೆ ಅದು ತಮಿಳ್ನಾಡು ಯೂನಿವರ್ಸಿಟಿ ಇದೆ ಅಲ್ಲಿ ಸಿಕ್ಕತ್ತೆ ನಿಮಗೆ ಕಡಕ್ನಾಥ್ ಕೋಳಿ ಅಷ್ಟೇ ಕೌಜಲ್ಗಿ ಈ ಫಾರ್ಮರ್ಸ್ ಲೆವೆಲ್ಲಿ ಈ ಕೋಳಿ ಹೆಚ್ಚು ಈ ಕೋಳಿಗಳಿಗೆ ಭಾಳ ಕಾಸ್ಟ್ಲಿ ಫೀಡ್ ಹಾಕೋಕೆ ಹೋಗಬಾರ್ದು ಉದಾಹರಣೆ ನಿಮಗೆ ಹೇಳಬೇಕಂದ್ರೆ ಇವತ್ತಿನ ಲೆಕ್ಕ ಮಾಂಸದ ಕೋಳಿ ಆಹಾರ ದಟ್ ಇಸ್ ಬ್ರಾಯ್ಲರ್ ಫೀಡು 40 ರೂಪಾಯಿ ಆಗುತ್ತೆ 1 ಕೆಜಿಗೆ ಮತ್ತು ಮೊಟ್ಟೆ ಕೋಳಿ ಆಹಾರ 1 ಕೆಜಿಗೆ ಲೇಯರ್ಸ್ ಅಂತ ಹೇಳ್ತೀವಿ 30 ರೂಪಾಯಿ ಆಗುತ್ತೆ ಸೊ ಇಂಥ ಫೀಡ್ಸ್ ಎಲ್ಲ ಈ ನಾಟಿ ಕೋಳಿಗಳಿಗೆ ಕೊಡಬಾರ್ದು ಯಾಕಂದರೆ ಈ ತೂಕ ಬರೋದು ಮೊಟ್ಟೆ ಇದಕ್ಕೆ ಕೊಡೋದು ಎಲ್ಲ ಸ್ವಲ್ಪ ಕಮ್ಮಿನೇ ಮತ್ತು ತೂಕ ಬರೋದು ಲೇಟಾಗೆ ತೂಕ ಕೊಡುತ್ತೆ ಸೊ ಇದಕ್ಕೆ ಆಹಾರ ಅಂತ ಹೇಳುವಾಗ ನನಗೆ ಕೇಳಿದ್ರೆ ಆಹಾರ ಈ ಥರ ಇರಬೇಕು ಸಾಮಾನ್ಯವಾಗಿ ಆಹಾರ ಅಂದರೆ ಜನರಲ್ ಆಗಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮಿನರಲ್ ಆ್ಯಂಡ್ ವಿಟಮಿನ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನಂದರೆ ಅಕ್ಕಿ ನಿಮ್ಮಲ್ಲಿ ಊರಲ್ಲಿ ಬೆಳೀತಾ ಇರೋದು ಅಕ್ಕಿ ತೌಡು ಗೋಧಿ ತೌಡು ರಾಗಿ ಪೌಡ್ರ್ ಜೋಳದ ಪುಡಿ ಅಜೋಳ ಹುಲ್ಲು ನುಗ್ಗೆ ಸೊಪ್ಪು ಹುಲ್ಲು ತರಕಾರಿ ವೇಸ್ಟು ಮೀನು ಪುಡಿ ವೇಸ್ಟು ರೇಷ್ಮೆ ಹುಳ ವೇಸ್ಟು ಸ್ಲಾಟ್ರ್ ಹೌಸ್ ಕುರಿ ಕೋಳಿ ಎಲ್ಲ ಕಟ್ ಮಾಡೋದು ಸ್ಲಾಟ್ರ್ ಹೌಸ್ ವೇಸ್ಟು ಆಮೇಲೆ ಈ ರೇಷ್ಮೆ ಹುಳ ವೇಸ್ಟು ಮತ್ತು ಮಣ್ಣುಳ ಅರ್ಥವಾಂಸು ಇಂಥದ್ದೆಲ್ಲ ಕೊಟ್ಕೊಂಡು ನೀವು ಸಾಕಬೇಕು ಮತ್ತು ಕಿಚನ್ ವೇಸ್ಟು ಇಂಥದ್ದೆಲ್ಲ ಕೊಟ್ಕೊಂಡು ನೀವು ಸಾಕಬೇಕು ಬಿಟ್ಟು ಬಟ್ ಯಾವುದೇ ಆಹಾರ ಕೊಟ್ಟರೂ ಬೂಸ್ಟ್ ಹಿಡಿದಿದ್ದ ಆಹಾರ ಇಂಗ್ಲೀಷಲ್ಲಿ ಫಂಗಲ್ ಇನ್ಫೆಕ್ಟೆಡ್ ಫೀಡ್ಸು ಮತ್ತು ಔಷಧಿ ಹೊಡೆದಿರೋದು ಪೆಸ್ಟಿಸೈಡ್ಸ್ ಹೊಡೆದಿರೋದು ಈ ಆಹಾರ ಮಾತ್ರ ಕೋಳಿಗಳಿಗೆ ಕೊಡಬಾರ್ದು ಅಟ್ ಎನಿ ಸ್ಟೇಜ್ ಅಷ್ಟು ಇದು ಸಾಮಾನ್ಯವಾಗಿ ನಾವು ಕಾವೇರಿ ಮತ್ತು ಅಸೀಲ್ ತಳಿ ಅಂತ ಹೇಳ್ತೀವಿ ನಮ್ಮಲ್ಲಿ ನೀವು ಬಂದರೆ ಕಾವೇರಿ ತಳಿ 20 ರೂಪಾಯಿ ಒಂದು ದಿವಸ ಮರಿ ಮತ್ತು 25 ರೂಪಾಯಿ ಅಸೀಲ್ ಕೋಳಿ ಒಂದು ದಿವಸ ಮರಿನ ನಾವು ಕೊಡ್ತಾ ಇದ್ದೀವಿ ಮತ್ತು ಬಾಕ್ಸ್ ಚಾರ್ಜಸ್ಸು ಟ್ರಾನ್ಸ್ಪೋರ್ಟೇಷನು ಅದೆಲ್ಲ ಎಕ್ಸ್ಟ್ರಾ ಮತ್ತು ಈ ಕೋಳಿಗಳಿಗೆ ಚುಚ್ಚುಮದ್ದು ಅಂತ ಇದೆ ಈ ಕಾಯಿಲೆ ಬರೋಕ್ಕೆ ಮುಂಚೆನೇ ಚುಚ್ಚುಮದ್ದು ಕೊಟ್ಟರೆ ಒಳ್ಳೆಯದು ಸಾಮಾನ್ಯವಾಗಿ ಚುಚ್ಚುಮದ್ದು ಈ ರಾಣಿಕೆಟ್ ಅಂತ ಹೇಳ್ತೀವಿ ಕೊಕ್ಕರ ರೋಗ ಅಂತ ಕನ್ನಡದಲ್ಲಿ ಹೇಳ್ತೀವಿ ಮತ್ತು ಫೌಲ್ ಪಾಕ್ಸ್ ಅಂತ ಹೇಳ್ತೀವಿ ಕೋಳಿ ಅಮ್ಮ ಅಂತ ಹೇಳ್ತೀವಿ ಇದು ಎರಡೂ ವ್ಯಾಕ್ಸಿನೇಷನು ಭಾಳ ಇಂಪಾರ್ಟೆಂಟು ಕೋಳಿಗಳಿಗೆ ಕೊಡಲೇಬೇಕು ನಾಟಿ ಕೋಳಿಗಳಿಗೆ ಇದು ನಿಮಗೆ ಯಾರಿಗಾದರೂ ಸಂಪರ್ಕ ಮಾಡಬೇಕಂದ್ರೆ ನಮ್ಮದು ಟೆಲಿಫೋನ್ ನಂಬರ್ ಇದೆ ದಯವಿಟ್ಟು ಬರ್ಕೊಳ್ಳಿ 0800 2 ಅದು ಬರ್ಕೊಂಬಿಡಿ ಅಷ್ಟೇ ಆಮೇಲೆ ಇದು ನಮ್ಮ ಆಫೀಸ್ ಇರೋದು ಬುಕ್ಕಿಂಗ್ ಆಫೀಸ್ ಅಲ್ಲ
ಹೆಸರುಘಟ್ಟ ಬೆಂಗಳೂರು ಪಕ್ಕದಲ್ಲಿ ಹೆಸರುಘಟ್ಟ ಅಂತ ಇದೆ ಅಲ್ಲಿ ಸೆಂಟ್ರಲ್ ಪೋಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನ ಜೊತೆ ನಾವು ತರಬೇತಿಯನ್ನು ಕೊಡ್ತಾ ಇರ್ತೀವಿ ಆರು ದಿವಸದ ತರಬೇತಿ ಎಲ್ಲ ರೈತರಿಗೂ ಎಲ್ಲ ಪರ್ಸನ್ಸ್ಗೂ ತರಬೇತಿ ಕೊಡ್ತಾ ಇರ್ತೀವಿ ತರಬೇತಿ ಕೊಡೋದು ನಮ್ಮ ಆರ್ಗನೈಸೇಷನ್ದ ಥ್ರೂ ಔಟ್ ಸೌತ್ ಇಂಡಿಯಾ ಈ ತಮಿಳ್ನಾಡಾಗಲಿ ಕೇರಳ ಆಗಲಿ ಅಂಡಮಾನ್ ನಿಕೋಬಾರ್ ಆಗಲಿ ಲಕ್ಷದ್ವೀಪ್ ಆಗಲಿ ಆಂಧ್ರ ಆಗಲಿ ತೆಲಂಗಾಣ ಆಗಲಿ ಕರ್ನಾಟಕ ಆಗಲಿ ಎಲ್ಲ ಕಡೆಯೂ ಹೋಗಿ ಸಿ ಪಿ ಡಿ ಒಯಿಂದ ಈ ತರಬೇತಿ ಕೇಂದ್ರ ಆರು ದಿವಸ ತರಬೇತಿ ನಾವು ಮಾಡಿಕೊಡ್ತೀವಿ ಆ ಇದಕ್ಕೆಲ್ಲ ಮತ್ತು ಈ ಸದ್ಯಕ್ಕೆ ತರಬೇತಿ ಕರೋನಾಯಿಂದ ನಿಲ್ಲಿಸಿದ್ದೀವಿ ಬಹುಶಃ ತಿರ್ಗಾ ಹೇಳ್ತಾ ಇದ್ದೀನಿ ಬಹುಶಃ ಜಾನ್ವರಿಯಿಂದ ಪ್ರಾರಂಭ ಆಗ್ಬೋದು ಅಂತ ಕಾಣುತ್ತೆ ನಮಗೆ ಡೆಫಿನೆಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡರ್ ಬಂದಿದ್ದ ತಕ್ಷಣ ನಾವು ಪ್ರಾರಂಭ ಮಾಡ್ತೀವಿ.